ಕಾಂಗ್ರೆಸ್ ನ ಭದ್ರಕೋಟೆಯಲ್ಲಿ ಕಮಲ್ ಮಾಡ್ತಾರಾ ನಮೋ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನಮೋ ರೋಡ್ ಶೋ ಇರುತ್ತೆ ಶಿವಾಜಿನಗರ ಶಾಂತಿನಗರ ಕ್ಷೇತ್ರದಲ್ಲಿ ಮೋದಿ ಅವರ ರೌಂಡ್ಸ್ ಇರುತ್ತೆ ಇವತ್ತು ಈ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿಗೆ ಅಸ್ತಿತ್ವನೇ ಇಲ್ಲ ಇಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಹೊಂದಿದೆ ಹಾಗಾಗಿ ಇದು ಕಾಂಗ್ರೆಸ್ ನ ಭದ್ರಕೋಟೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇರುತ್ತೆ ಬಿಜೆಪಿಗೆ ಮರುಭೂಮಿ ಆಗಿದೆ ಈ ಎರಡೂ ಕ್ಷೇತ್ರ ಹಾಗಾಗಿ ಇಲ್ಲಿ ಮೋಡಿ ಮಾಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಾಜಿನಗರ ಶಾಂತಿನಗರವನ್ನ ಟಾರ್ಗೆಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ ಸಿವಿ ರಾಮನ್ ನಗರ ಕೆಆರ್ ಪುರದಲ್ಲಿ ಪ್ರಬಲವಾಗಿದೆ ಬಿಜೆಪಿ ಆದರೆ ಶಾಂತಿನಗರ ಹಾಗೆ ಶಿವಾಜಿನಗರ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಬಿಜೆಪಿ ಅಸ್ತಿತ್ವನೇ ಇಲ್ಲ ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿದೆ ಪ್ರಬಲ ಪೈಪೋಟಿಯನ್ನು ಕೂಡ ಪ್ರತಿ ಎಲೆಕ್ಷನ್ ನಲ್ಲಿ ಕೊಡ್ತಾ ಇರೋದನ್ನು ಗಮನಿಸಬಹುದು ಆದರೆ ಇವತ್ತು ನಡೆಯುವಂತಹ ಈ ರೋಡ್ ಶೋದಲ್ಲಿ ಆ ಎರಡೂ ಕ್ಷೇತ್ರದಲ್ಲಿ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೋಡ್ ಶೋನಿಂದ ಏನಾದರೂ ಪ್ಲಸ್ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ ಇನ್ನೀಗಾಗಲೇ ರೋಡ್ ಶೋಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಟ್ರಿನಿಟಿ ಸರ್ಕಲ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಟ್ರಿನಿಟಿ ಸರ್ಕಲ್ ನಲ್ಲಿ ಎಂಡ್ ಆಗುತ್ತೆ ಇವತ್ತಿನ ರೋಡ್ ಶೋ ಯಾವ ರೀತಿಯ ಪ್ರಿಪರೇಷನ್ ಇದೆ ಜೊತೆಗೆ ಈಗಾಗಲೇ ಜನ ಬಂದಿದ್ದಾರೆ ಅಲ್ಲಿನ ಚಿತ್ರಣವನ್ನು ವಿವರಿಸೋದಾದ್ರೆ ಲೀಲಶ್ರೀ ಏನಂದ್ರೆ ನಾವು ನೋಡ್ಬೋದು ಇವ ನಾವಿರ್ತಕ್ಕಂಥದ್ದು ಮೋದಿ ಅವರ ರೋಡ್ ಶೋ ಎಂಡ್ ಆಗ್ತಕ್ಕಂತಹ ಟ್ರಿನಿಟಿ ಸರ್ಕಲ್ ನಲ್ಲಿ ನಾವೀಗ ನಾವು ತೋರಿಸ್ತಾ ಇದೀವಿ ಈ ಕಡೆ ಏನು ಸಿ ವಿ ರಾಮನಗರ ನ್ಯೂ ತಿಪ್ಪಸಂದ್ರದಿಂದ ಕೆಂಪೇಗೌಡ ಆರ್ಚ್ ಇಂದ ಆರಂಭ ಆಗ್ತಕ್ಕಂತಹ ಮೋದಿ ಅವರ ರ್ಯಾಲಿ ಇಲ್ಲಿ ಟ್ರಿನಿಟಿ ಸರ್ಕಲ್ ನಲ್ಲಿ ಎಂಡ್ ಆಗ್ತಕ್ಕಂಥದ್ದು ಟ್ರಿನಿಟಿ ಸರ್ಕಲ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಹ ಆಗಮಿಸಿರ್ತಕ್ಕಂಥದ್ದು ನೆಚ್ಚಿನ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳಲು ಮತ್ತೆ ಬಿಜೆಪಿ ಕಾರ್ಯಕರ್ತರು ಹೂವಿನ ಪುಷ್ಪಗಳನ್ನು ಎರೆಯುವ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಲು ಸಾಕಷ್ಟು ರೀತಿಯಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕಂಪ್ಲೀಟ್ ಬಿಗಿ ಬಂದೋಬಸ್ತ್ ನಡುವೆಯೂ ಸಹ ಸಾಕಷ್ಟು ಜನ ಸಹ ನೆರೆದಿದ್ದಾರೆ ಜೊತೆಗೆ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ತುಂತುರು ಮಳೆ ಬರ್ತಾ ಇದೆ ಮಳೆಯನ್ನು ಸಹ ಲೆಕ್ಕಿಸದೆ ಮೋದಿಯ ಫ್ಯಾನ್ಸ್ ಫಾಲೋವರ್ಸ್ ಏನಿದ್ದಾರೆ ಅವರು ಇಲ್ಲಿ ನಿಂತಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಮಂದಿಯನ್ನು ನಾನು ಮಾತಾಡ್ಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅವರೇನು ಹೇಳ್ತಾರೆ ಅನ್ನೋ ನೋಡೋಣ ಮೇಡಮ್ ಇಲ್ಲಿಂದ ಬಂದಿದ್ದೀರಾ ನೀವು ಕೆಆರ್ಪುರಂ ಕ್ಷೇತ್ರ 151 ವಾರ್ಡ್ ರಾಮಮೂರ್ತಿ ನಗರದಿಂದ ಬಂದಿದ್ದೀವಿ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೋದಿ ಅವರನ್ನು ಇವತ್ತು ಬರ್ತಾರೆ ಯಾವ ಕ್ಷಣ ಅಂತ ಕಾಯ್ತಾ ಇದ್ದೀವಿ ಇನ್ನೂ ನಮಗೆ ಬೆಳಗ್ಗೆಯಿಂದ ಇವತ್ತಂತೂ ಟೈಮೇ ಓಡ್ತಿಲ್ಲ ಯಾವಾಗ ಬರ್ತಾರೆ ಯಾವಾಗ ಬರ್ತಿದ್ದೀನಿ ಎಲ್ಲರೂ ಬೆಳಗ್ಗೆಯಿಂದ ಏನೋ ಅವ್ರಿಗೆ ಏನು ಮಾತಾಡೋದಕ್ಕೆ ಮಾತಾಡೋಕ್ಕೂ ಬರ್ತಿಲ್ಲ ಅವ್ರನ್ನ ಇವತ್ತು ನಾವು ಕಣ್ಣಾರೆಯಲ್ಲಿ ನೋಡ್ತೀವ ಅಂದರೆ ಅದು ನಿಜವಾಗ್ಲೂ ನಮ್ಮ ರಾಮಮೂರ್ತಿ ನಗರದವರು ತುಂಬ ಪುಣ್ಯ ಮಾಡಿರೋರು ನಮ್ಮ ಬಸವರಾಜನಂಗೂ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಇದೆಲ್ಲ ಅರೇಂಜ್ ಮಾಡಿ ನಮ್ಗೆ ಬರಕೊಟ್ಟಿದ್ದಕ್ಕೆ ಮೋದಿ ಅವ್ರನ್ನ ಯಾಕೆ ಇಷ್ಟಪಡ್ತೀರಾ ನೀವು ಮೋದಿ ಅವರು ತುಂಬಾ ಇದು ಎಲ್ಲರೂ ಲೇಡೀಸ್ ಗೆ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ಲರೂ ಮೋದಿಗೆ ಮೋದಿ ಅವರೆಲ್ಲ ವ್ಯಕ್ತಿತ್ವ ಅವರು ಅಭಿವೃದ್ಧಿ ಮಾಡಿರೋದು ವ್ಯಕ್ತಿತ್ವ ಮತ್ತೆ ನಮ್ಮ ಹಿಂದುತ್ವನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು ಹಾಗೆ ತುಂಬಾ ಅಂದ್ರೆ ಬೇರೆ ಕಂಟ್ರಿಗಿಂತ ನಮ್ಮ ಕಂಟ್ರಿನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅದಕ್ಕೋಸ್ಕರ ನಾವು ಮೋದಿಜಿಗೆ ತುಂಬಾ ಇಷ್ಟಪಡ್ತೀರಿ ಅವ್ರು ನೋಡೋಕ್ಕೋಸ್ಕರ 6 ಗಂಟೆಯಿಂದ ಕಾಯ್ತಾ ಇದ್ದೀರಿ ಅವ್ರು ಯಾವಾಗ ಬರ್ತಾರೆ ಅಂತ ನೋಡಿ ನಿರೀಕ್ಷೆಯಲ್ಲಿ ಇದ್ದೀರಿ ಮೇಡಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೋದಿ ಅವರು ವಿಶ್ವ ನಾಯಕರು ಮೋದಿನೇ ಬರಬೇಕು ಇಂಡಿಯಾ ಇಂಪ್ರೂವ್ ಆಗಬೇಕಾದ್ರೆ ಮೋದಿ ಲೀಡರ್ ಆಗಿರಲೇಬೇಕು ಅವರು ಇವಾಗ ಕಿಂಗ್ ಆಗಿದ್ದಾರೆ ನೆಕ್ಸ್ಟ್ ಕಿಂಗ್ ಮೇಕರ್ ಆಗ್ತಾರೆ ಮೋದಿಗೆ ಜೈ ನೀವು ಬಜರಂಗಿ ವೇಷ ಬೇರೆ ಹಾಕಿ ಬಂದಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಬಜರಂಗಿ ವೇಷನ ಯಾಕೆ ಹಾಕಿದ್ದೀವಿ ಅಂದ್ರೆ ಇವತ್ತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭ್ರಷ್ಟ ನಮ್ಮ ದೇಶವನ್ನು ಭ್ರಷ್ಟ ಸರ್ಕಾರ ಕೇಂದ್ರ ಸರ್ಕಾರವನ್ನು ಆಳಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದ ಪ್ರಣಾಳಿಕೆಯಲ್ಲಿ ಅವರ ವಿರುದ್ಧವಾಗಿ ನಾವು ಬಜರಂಗಿ ವೇಷನ ತೊಟ್ಟು ಅವರಿಗೆ ಪ್ರತಿಭಟನೆ ಮಾಡುವ ಮೂಲಕ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡುವ ಮೂಲಕ ನಾವು ಈ ಬಜರಂಗಿ ವೇಷವನ್ನು ತೊಟ್ಟಿದ್ದೇವೆ ಜೈ ಬಜರಂಗಿ ಜೈ ಜೈ ಬಜರಂಗಿ ಇನ್ನೂ ಜನಗಳು ಇದ್ದಾರೆ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮೋದಿ ಅವರ ಹತ್ತಿರದಿಂದ ನೋಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ತುಂಬ ನಮ್ಮ ಪುಣ್ಯ ಅನ್ಕೊಂಡಿದ್ದೀರಿ ನಾವು ಅವ್ರು ನೋಡೋದಕ್ಕೆ ತುಂಬ ಖುಷಿಯಿಂದ ಬಂದಿದ್ದೀರಿ ತುಂಬ ಸಂತೋಷ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆಯಿಂದನೂ ಮಳೆ ಬರ್ತೈತೆ ಮಳೆಯನ್ನು ಲೆಕ್ಕಿಸದೆ ಜನ ನಿಂತಿದ್ದಾರೆ ಹೌದು ಬೆಳಗ್ಗೆ 7 ಗಂಟೆಯಿಂದ ಕಾತಿದ್ರೆ ಅವ್ರಿಗೋಸ್ಕರ ತುಂಬ ಖುಷಿ ಆಗುತ್ತೆ ಪ್ರಧಾನಿ ಅವರು ನಮಸ್ಕಾರ ಜೈಲೋ ಭಾರತ್ ಮತಾಕಿ ದೇಶ ಕಾಯರು ಒಬ್ಬರೇ ಮನೆ ಕಾಯರು ಒಬ್ಬರೇ ಆದರೆ ನಮ್ಮ ಪ್ರಧಾನಿ ಮಾತ್ರ ಗುಡ್ಡು 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 ಇಡೀ ದೇಶನೇ ಕಾಯ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಜನತೆನು ಅನಾಥನ ಭಾವಿಸ್ತೆ ಮಾಡಿದೆ ದಯವಿಟ್ಟು ಅವ್ರು ವೋಟ್ ಮಾಡಬೇಕು ಪ್ರಧಾನಿ ನಮಗೆ ಬೇಕೇ ಬೇಕು ಮೈತ್ರಿ ಬಸವರಾಜ ಅಣ್ಣ ಹಾಕಿ ಜೈ ಇಲ್ಲೊಬ್ರು ತುಂಬಾ ಏಜ್ ಆಗಿರ್ತಕ್ಕಂಥ ಪರ್ಸನ್ ಅವರು ಇದ್ದಾರೆ ಅವರು ಸಹ ಮಾತನಾಡ್ತಾರೆ ಮಾತಾಡ್ಸಲ್ಲ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ಚೆನ್ನೈನಲ್ಲಿ ಜಟ್ಟಿಪಾಳ್ಯ ಚೆನ್ನೈನಲ್ಲಿಂದ ಬಂದಿದ್ದೀವಿ ತಾವರೆಕೆರೆ ಮೋದಿ ಮತ್ತೆ ನಮ್ಮ ದೇಶ ಹಿಂದುತ್ವ ಜೈ ಬಜರಂಗ ಬಲಿ ನಮ್ಮ ಪ್ರಾಣಿಯನ್ನು ನೋಡಕ್ಕೆ ಬಂದಿದ್ದೀವಿ ಮೋದಿಗೆ ಜೈ ಮೋದಿ ಯಾವಾಗ್ಲೂ ಬರ್ಬೇಕು ಈಗ್ಲೇ ಬರ್ತಾ ಇರ್ಬೇಕು ಯೂತ್ ಯಾವಾಗ್ಲೂ ಮೋದಿಗೆ ಸಪೋರ್ಟ್ ಇರುತ್ತೆ ಜೈ ಮೋದಿ
ಇದಿಷ್ಟು ಏನಂದ್ರೆ ಲೀನಶ್ರೀ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಸಾಕಷ್ಟು ಮಳೆ ಸಹ ಬರ್ತೈತೆ ಮಳೆಯನ್ನು ಸಹ ಲೆಕ್ಕಿಸದೆ ಸಾಕಷ್ಟು ಜನರು ಸಹ ಇಲ್ಲಿ ಮೋದಿ ಅವರನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಇನ್ನೇ ಕೆಲವೇ ಕ್ಷಣದಲ್ಲಿ 21ರಿಂದ ಕೆಂಪೇಗೌಡ ಸ್ಟಾಚಿಂದ ರ್ಯಾಲಿ ಆರಂಭವಾಗುತ್ತೆ ಮೋದಿ ಅವರು ಬೈ ರೋಡೇ ಈಗ ಏನು ರ್ಯಾಲಿ ನಡೀತಕ್ಕಂಥ ಕ್ಷೇತ್ರಕ್ಕೆ ಹೋಗ್ತಾರೆ ಯಾಕಂದ್ರೆ ಹೆಲಿಕಾಪ್ಟರ್ನಲ್ಲಿ ಅವ್ರು ಹೋಗಬೇಕಾಯ್ತು ಮಳೆಯ ಕಾರಣ ಅವ್ರೀಗ ಬೈ ರೋಡ್ನಲ್ಲೇ ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ಇಲ್ಲಿಗೆ 11:30ಕ್ಕೆ ಇಲ್ಲಿಗೆ ಬರ್ತಕ್ಕಂಥದ್ದು 11:30ಕ್ಕೆ ಈ ರ್ಯಾಲಿ ಎಂಡ್ ಆಗ್ತಾ ಇದೆ ಏನು ಕಳೆದ 3 ದಿನಗಳಿಂದಲೂ ಸಹ ಮೋದಿ ಅವರು ಬೆಂಗಳೂರಿನಲ್ಲಿ ಮಾಡ್ತಾ ಇರತಕ್ಕಂತ ಮೋದಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಆಫ್ಟರ್ ಚುನಾವಣೆ ನಂತರ ನಾವು ನೋಡಬಹುದಾಗಿದೆ ಲೀನಶ್ರೀ